नमस्ते स्नेहितरे, ना निम्म गिरीश विभूति विभूति आर्गेनिक्स के स्वागत। इवत्तिन विषय तुम्बा उपयुक्तवादंतद्दु, अदेनप्प अंद्रे तुम्बा विशेषवादंतु कूड। बेळे रक्षणेयन्न कम्मी खर्चिनल्लि याव रीतियागि माडबहुदु अन्नो ओंदु विचारवन्नु इट्टुकोंडु ई वीडियोन माड्ता इरोदु। इदर मूल एनंद्रे अदु NWDC कवच, अंद्रे न्यू वेस्ट डिकंपोजर कवच अंत हेळि इदे। न्यू वेस्ट डिकंपोजर कवच अंत हेळि इदु कूड ODWDC याव रीतियागि कल्चर बर्ता इत्तु अदे तर इदु कूड 50 ml कल्चर बर्ता इदे। इदन्न यावदक्के बळसबहुदु अन्नोदाद्रे इदन्न यावदे रोगविरलि अथवा कीटविरलि अथवा ಇವನ್ ಯಾವುದೇ ಬೆಳವಣಿಗೆಗೋಸ್ಕರ ಕೂಡ ಇದನ್ನು ಬಳಸ್ಬೋದು। ಇದನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕಂದ್ರೆ, ಮೊದಲನೇದಾಗಿ ಇದನ್ನು 100 ಲೀಟರ್ ನೀರನ್ನು ತೆಗೆದುಕೊಳ್ಳಿ, ಆಮೇಲೆ 1 kg ಬೆಲ್ಲನ ಹಾಕಿ, ಆಮೇಲೆ 1 ಬಾಟಲನ್ನು ಕಂಪ್ಲೀಟಾಗಿ ಅದಕ್ಕೆ ಹಾಕಿ 100 ಲೀಟರ್ ನೀರಿಗೆ। ಆಮೇಲೆ ಇದನ್ನು 20 ದಿನಗಳವರೆಗೆ ಮಲ್ಟಿಪ್ಲಿಕೇಶನ್ ಹಾಕಿ ಬಿಡಬೇಕು, ಅಂದರೆ ಅದನ್ನು ಕಳೆಯೋದಕ್ಕೆ ಬಿಡಬೇಕು। ಅದೇ ಡ್ರಮ್ಮಲ್ಲಿ, ಪ್ಲಾಸ್ಟಿಕ್ ಡ್ರಮ್ಮೇ ಆಗಿರಬೇಕು। ಬೆಳಗ್ಗೆ ಮತ್ತು ಸಂಜೆ ಸಾಧ್ಯವಾದರೆ ಅದನ್ನು ಒಂದ್ಸರಿ ಸುತ್ತಿ ತಿರುಗಿಸಿದ್ರೆ ತುಂಬ ಒಳ್ಳೆಯದು। ಮತ್ತು ನೀಟಾಗಿ ಮೇಲುಗಡೆಯಿಂದ ಹೊದಿಕೆಯನ್ನು ಹೊದಿಸಿ, ಒಂದು ಬಟ್ಟೆಯಿಂದನೋ ಅಥವಾ ಮತ್ತೇನಾದರೂ ಚೆನ್ನಾಗಿ ಗಾಳಿನೂ ಆಡಬೇಕು, ಆ ಥರ ಹೊದಿಕೆಯನ್ನ ಹೊದಿಸಿ, ಆಮೇಲೆ ಇದನ್ನು 20 ದಿನಗಳ ಆದ ಮೇಲೆ ಇದನ್ನು ನೀವು 1 kg ಕಲ್ಲು ಸುಣ್ಣವನ್ನು ತೆಗೆದುಕೊಳ್ಬೇಕು। ಕಲ್ಲು ಸುಣ್ಣವನ್ನು ತಗೊಂಡು 5 ಲೀಟರ್ ನೀರಲ್ಲಿ ಅದನ್ನು ಹಾಕಿ ಇಡಬೇಕು ಕಲ್ಲು ಸುಣ್ಣನ। ಅದು ಒಂದು 4 ರಿಂದ 6 ತಾಸು ಅದು ಪೂರ ತಣ್ಣಗಾಗುವವರೆಗೂ, ತಣ್ಣಗೆ ಆದಮೇಲೆ ಮರುದಿನನೋ ಅಥವಾ ಅವತ್ತೇನೋ ನೀವು ಅದನ್ನು ಒಂದು ಬಟ್ಟೆಯಲ್ಲೋ ಅಥವಾ ಎಲ್ಲಾದರೂ ಸಾನಿಗೆಯಲ್ಲೋ ಅದನ್ನು ಸೋಸಿಕೊಂಡು ಆ ಸುಣ್ಣದ ನೀರನ್ನು ಈ 100 ಲೀಟ್ರ್ ನೀರಿಗೆ ಹಾಕಬೇಕು। ಹಾಕಿ ಆದಮೇಲೆ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು ಡೈರೆಕ್ಟಾಗಿ ಸ್ಪ್ರೇಯಿಂಗ್ ಪಂಪ್ಗೆ ತುಂಬಿಸ್ಕೊಂಡು ನಿಮ್ಮ ಬೆಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಿ ಅಥವಾ ಡ್ರಿಪ್ ಇರಿಗೇಷನಲ್ಲಿ ಡ್ರಿಪ್ಪಲ್ಲಿ ಕೊಡಿ। ಭೂಮಿಯಿಂದ ಬರುವಂತಹ ಕೀಟ ಅಥವಾ ರೋಗಗಳ ನಿಯಂತ್ರಣಗಳಾಗುತ್ತೆ। ಸ್ಪ್ರೇಯಿಂಗ್ ಮಾಡೋದರಿಂದ ಯಾವುದೇ ಫಂಗಲ್ ಡಿಸೀಸ್ಗಳಾಗಲಿ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಾಗಲಿ ಅಥವಾ ಯಾವುದೇ ಕೀಟಗಳಾಗಲಿ ಎಲ್ಲವೂ ನಿಯಂತ್ರಣ ಆಗುತ್ತದೆ। ಎಷ್ಟರವರೆಗೆ ಆಗುತ್ತೆ ಅಂದರೆ, ಇಲ್ಲಿಯ ಎಕ್ಸ್ಪೀರಿಮೆಂಟ್ಗಳ ಪ್ರಕಾರ ಒಂದು 70-80% ರಿಸಲ್ಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ। ಅದಕ್ಕಾಗಿ ಇದನ್ನು ಈ ರೀತಿಯಾಗಿ ತಯಾರು ಮಾಡ್ಕೋಬೇಕು। ಮೊದಲನೇದಾಗಿ 1 ಬಾಟಲ್ಲು 100 ಲೀಟ್ರ್ ನೀರು, ಆಮೇಲೆ 1 kg ಬೆಲ್ಲ, ಫರ್ಮೆಂಟೇಷನ್ ಆಗುತ್ತೆ 20 ದಿನದವರೆಗೆ। 20 ದಿನ ಆದಮೇಲೆ 1 kg ಸುಣ್ಣನ 5 ಲೀಟ್ರ್ ನೀರಲ್ಲಿ ನೆನೆ ಇಟ್ಟು 4-6 ತಾಸು ಆದಮೇಲೆ ಅಥವಾ ಮರುದಿನ ತೆಗೆದುಕೊಂಡು ಆ ನೀರನ್ನು ಸೋಸಿಕೊಂಡು ಆ ಸೋಸಿರೋ ನೀರನ್ನು ಈ ಕಲ್ಚರ್ನಲ್ಲಿ ಹಾಕಿ ಅದನ್ನು ನೀವು ಡೈರೆಕ್ಟಾಗಿ ತೊಗೊಂಡು ಪಂಪ್ನಲ್ಲಿ ಹಾಕಿ ಸ್ಪ್ರೇ ಮಾಡ್ಬೋದು ಅಥವಾ ಡ್ರಿಪ್ ಇರಿಗೇಷನೆಲ್ಲ ಕೊಡ್ಬೋದು। ಸೊ ಇದು ಯಾವುದೇ ಫಂಗಲ್ ಡಿಸೀಸ್ಗಳಾಗಲಿ ಅಥವಾ ಯಾವುದೇ ಕೀಟಗಳು ಅಥವಾ ಇನ್ಸೆಕ್ಟಿಸೈಡ್ಗಳಾಗಲಿ ಆ ರೀತಿಯಾಗಿ ಇದು ಕೆಲಸ ಮಾಡುತ್ತದೆ। ಇದು ಏನು ಮಾಡುತ್ತದೆ ಅಂದರೆ, ಗಿಡಗಳ ಮೇಲೆ ಅಥವಾ ಫ್ರೂಟ್ಗಳ ಮೇಲೆ ಅಥವಾ ಎಲೆಗಳ ಮೇಲೆ ಒಂದು ತಿಳಿಯಾದ ಲೇಯರನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತದೆ। ಇದರಿಂದ ಆ ಕೀಟಗಳಿಗಾಗಲಿ ಅಥವಾ ರೋಗಗಳಾಗಲಿ, ರೋಗ ಆದರೆ ಬೆಳೆಯೋಕ್ಕೆ ಬಿಡಲ್ಲ, ಕೀಟಗಳಾದರೆ ಅದನ್ನು ಬಂದು ತಿನ್ನೋಕ್ಕೆ ಅದಕ್ಕೆ ಆಗಲ್ಲ। ಆ ರೀತಿಯಾಗಿ ಒಂದು ಲೇಯರ್ ಕಣ್ಣಿಗೆ ಕಾಣಲ್ಲ, ಆ ರೀತಿಯಾಗಿ ಲೇಯರನ್ನು ಕ್ರಿಯೇಟ್ ಮಾಡುತ್ತೆ। ಅದರಲ್ಲಿ ಆ ಲೇಯರಲ್ಲಿ ಏನಿರುತ್ತೆ ಅಂದರೆ, ಒಂದು ಪ್ರೋಟೀನ್ ಅಂಶಗಳಿರುತ್ತೆ, ಎಂಜೈಮ್ಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ, ಆರ್ಗ್ಯಾನಿಕ್ ಆಸಿಡು ಇರುತ್ತೆ। ಸೊ ಈ ರೀತಿಯಾಗಿ ಇದು ತನ್ನ ರಕ್ಷಣೆಯನ್ನು, ಬೆಳೆಯ ತನ್ನ ರಕ್ಷಣೆಯನ್ನು ಆ ಲೇಯರಿಂದ ರಕ್ಷಣೆ ಮಾಡ್ತಾ ಹೋಗುತ್ತದೆ। ಮತ್ತು ಇದನ್ನು ಯಾವ ರೀತಿಯಾಗಿ ನಾವು ಬಳಸ್ಬೋದು, ಯಾವ ಶೆಡ್ಯೂಲಲ್ಲಿ ಬಳಸ್ಬೋದು ಅಂದರೆ, ಇದನ್ನು ಪ್ರತಿ 15 ದಿನಕ್ಕೊಂದ್ಸರಿ ನೀವು ಬೆಳೆಗಳ ಮೇಲೆ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಇದು ಬೆಳೆ ರಕ್ಷಣೆಯನ್ನು ನೀವು 70-80% ವರೆಗೂ ಮಾಡಬಹುದು।
ಸೊ ಈ ರೀತಿಯಾಗಿ ಈ ಬೆಳೆ ರಕ್ಷಣೆಯಲ್ಲಿ ಅತ್ಯದ್ಭುತವಾದ ಕೆಲಸ ಮಾಡ್ತಾ ಇದೆ. ಮತ್ತು ಇದನ್ನು ಮರುವೃದ್ಧಿ ಕೂಡ ಮಾಡ್ಕೋಬೋದು. ಅದು ಹೇಗೆಂದರೆ ನೀವು ಸುಣ್ಣ ಹಾಕೋಕ್ಕಿಂತ ಮುಂಚೆ ಒಂದು 20 ಲೀಟ್ರಷ್ಟು ತೆಗೆದಿಟ್ಕೊಂಡು ಅದನ್ನು ಮತ್ತೆ ನೀವು ಮರುವೃದ್ಧಿ ಮತ್ತೆ ಬೆಲ್ಲ ಹಾಕಿ ಅದೇ ಕಲ್ಚರ್ನಲ್ಲಿ ಮತ್ತೆ ನೀರು ತುಂಬಿಸಿ ಮತ್ತೆ ಒಂದು 20 ದಿನ ಇಟ್ಕೊಂಡು ಅದನ್ನು ಮತ್ತೆ ಮರುಬಳಕೆ ಮಾಡಿ ಮತ್ತೆ ಸುಣ್ಣ ನೀವು ಹೊಡಿಬೇಕಾದ್ರೆ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಸುಣ್ಣ ಹಾಕೊಂಡು ಮತ್ತೆ ಸ್ಪ್ರೇ ಮತ್ತೆ ಡೆಂಚನ್ನ ಮಾಡ್ಬೋದು. ಇದು ಸಂಪೂರ್ಣವಾಗಿ ಯಾವುದೇ ಇದನ್ನು ಬಳಸೋದ್ರಿಂದ ಯಾವುದೇ ಅಡ್ಡಪರಿಣಾಮಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಮತ್ತು ಇದು ಕೂಡ ಗ್ರೋತ್ ಪ್ರಮೋಟರ್ ಆಗೂ ಕೆಲಸ ಮಾಡುತ್ತದೆ. ಅದೇಗೆಂದರೆ ಪ್ರೋಟೀನ್ನ ಕೊಡುತ್ತೆ, ವಿಟಮಿನ್ಸ್ನ ಕೊಡುತ್ತೆ, ಎಂಜೈಮ್ಸ್ನ ರಿಲೀಸ್ ಮಾಡುತ್ತೆ, ಹಾರ್ಮೋನ್ಸ್ನ ಕೊಡುತ್ತೆ. ನಿಧಾನಕ್ಕೆ, ಒಂದೇ ಸಾರಿ ಕೊಡಲ್ಲ, ನಿಧಾನಕ್ಕೆ ಕೊಡ್ತಾ ಹೋಗುತ್ತೆ. ಇದರಿಂದ ಫ್ಲವರಿಂಗು ಫ್ರೂಟಿಂಗು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತದೆ. ದಯವಿಟ್ಟು ಇದನ್ನು ಈ ಪ್ರಾಡಕ್ಟ್ನ ಪ್ರಯೋಜನವನ್ನು ಪಡೀರಿ, ಎಲ್ಲರೂ ಬಳಕೆ ಮಾಡಿ, ಎಲ್ರಿಗೂ ತಿಳಿ ಹೇಳಿ. ತುಂಬ ಒಳ್ಳೆಯ ಒಂದು ವಿಚಾರವನ್ನು ಇಟ್ಕೊಂಡು ಈ ಪ್ರಾಡಕ್ಟ್ನ ತಯಾರು ಮಾಡಿದ್ದಾರೆ. ದಯವಿಟ್ಟು ಬಳಸಿ. ಧನ್ಯವಾದಗಳು. ನಮಸ್ತೆ.